ವೈಯಕ್ತಿಕ ವಿಷಯ ಅಂತ ಬಂದಾಗ ಮದುವೆ ವಿಷಯ ಅಂತ ಸಹಜವಾಗಿ ಅವಾಗ ಅವಾಗ ಸೌಂಡ್ ಆಗ್ತಾ ಇರುತ್ತೆ. ರಶ್ಮಿಕಾ ಮಂದಣ್ಣ ಅವ್ರ ಬಗ್ಗೆ ಸ್ಪೆಷಲ್ ಆಸ್ ಇಟ್ ಈಸ್ ನಿಮ್ಮ ಅಲ್ಲಿಗೆ ರಕ್ಷಿತ್ ಶೆಟ್ಟಿ ಮತ್ತೆ ನಿಮ್ಮ ಇದ್ರು ಅಂತ ಸಹಜವಾಗಿ ಅದು ಎಲ್ಲ ಕಡೆ ಓಡಾಡ್ತಿರೋದು ಏನಾಯ್ತು ಏನಾಯ್ತು ಅಂತ. ವೆಲ್, ಐ ಥಿಂಕ್ ವೆನ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಮೈ ಮ್ಯಾರೇಜ್, ಐ ಥಿಂಕ್ ಫಸ್ಟ್ ಐ ಹ್ಯಾವ್ ಟು ಕಮ್ ಟು ಅ ಥಿಂಗ್ ಅಬೌಟ್ ಮೈ ಏಜ್. ಸರ್, ಐ ನೋ ಐ ಆಮ್ ಗೆಟಿಂಗ್ ಓಲ್ಡ್, ಯು ಡೋಂಟ್ ಹ್ಯಾವ್ ಟು ಸೇ ಇಟ್. ನನ್ನ ವಯಸ್ಸಾಗ್ತಿದೆ ಅಂತ ಗೊತ್ತಿದೆ ಸರ್, ನನ್ನ ಮುಖದ ಮೇಲೆ ಹಾಕೋದು ಬೇಡ ಸರ್. ಯಾಕೆ ಸರ್, ಐ ನೋ ಸರ್, ಐ ನೋ ಐ ಆಮ್ ಹಾಂ ಸರ್, ಏನು ಸರ್ ಇದು ಮತ್ತೆ ಮತ್ತೆ ವಯಸ್ಸಾಯ್ತು ವಯಸ್ಸಾಯ್ತು ಮದುವೆ ಮಾಡ್ಬೇಕು ಮದುವೆ ಹಾಕೋಬೇಕು ಅದು ಇದು ಅಂತಲ್ಲ. ಆಸ್ ಇನ್ ಅಪ್ಪ, ಅಯ್ಯೋ ಗಾಡ್ ಬ್ಲೆಸ್ ಯು ಸರ್ ವಿತ್ 100 ಚಿಲ್ಡ್ರನ್ ಲೈಕ್ ವಿ. ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ, ಇನ್ಸ್ಟಾಗ್ರಾಮ್ ಆಗ್ಬೋದು ಟ್ವಿಟರ್ ಆಗ್ಬೋದು ಫೇಸ್ಬುಕ್ ಆಗ್ಬೋದು, ಎಲ್ಲೋ ಒಂದ್ ಕಡೆ ಕಮೆಂಟ್ಗಳು ಹೋದಾಗ ನಿಮ್ಗೆ ಸಹಜವಾಗಿ ಆಲ್ಮೋಸ್ಟ್ ಏನಾಯ್ತು ನಿಮ್ಮ ರಕ್ಷಿತ್ ಶೆಟ್ಟಿ ಮದುವೆ ವಿಷಯ ಅಂತ ಎಲ್ಲೋ ಒಂದ್ ಕಮೆಂಟ್ ನಾವು ನೋಡಿದ್ವಿ. ಸೊ ಆ ತರ ಪ್ರಶ್ನೆಗಳಿಗೆ ರಶ್ಮಿಕಾ ಮಂದಣ್ಣ ಅವರು ಯಾವ ರೀತಿ ಮಾಡ್ತಾರೆ? ಅಪಾಯಿಂಟ್ ಕೊಟ್ಟರೆ ಅದನ್ನ ಬೇರೆ ಕೇಳಿ.